ರೈತರು ಪ್ರತಿಭಟನೆಗೆ ನನಗೆ ವಿರೋಧ ಅವರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಅವರ ಪ್ರಾಬ್ಲಮ್ ಅನ್ನು ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ರೈತರ ಮುಖಂಡರ ಕರ್ತವ್ಯ ಮಾಡ್ತಾ ಇದ್ದಾರೆ ಆದರೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರಲ್ಲ ಅದು ಒಂದು ರೀತಿ ಅದು ಏನು ಪದ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಕನಿಷ್ಠ ಒಂದು ಸರ್ಕಾರ ಮಾಡಿ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಾ ಇರತಕ್ಕಂಥ ಒಂದು ಪಾರ್ಟಿಗೆ ನ್ಯಾಷನಲ್ ಪಾರ್ಟಿಗೆ ಅವರಿಗೆ ಅದರ ಬಗ್ಗೆ ಕನಿಷ್ಠ ತಿಳುವಳಿಕೆ ಇಲ್ಲವ ಅಂತ ಅನಿಸುತ್ತೆ ನನಗೆ ಏನು ನಾವು ಕಳೆದ ಒಂದೂವರೆ ಎರಡು ತಿಂಗಳಿಂದ ತಮಿಳುನಾಡಿನವರು ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ ನಮ್ಮವರು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ವಾದವನ್ನು ಮಂಡಿಸ್ತಾ ಇರೋದಕ್ಕೋಸ್ಕರನೇ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯರು ಇಲ್ಲಿವರೆಗೆ ತಡ್ಕೊಂಬಂದು ಅಂತಿಮವಾಗಿ ಅವರು 15-20 ಸಾವಿರ ಕ್ವಿಸೆಕ್ಸ್ ಬಿಡಲೇಬೇಕು ಅಂತ ಕೇಳಿದಾಗ ನಮ್ಮವರು ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟು ಆಗೋದಿಲ್ಲ ಅಂದ ಕೊನೆಗೆ 10 ಸಾವಿರ ಕ್ವಿಸೆಕ್ಸನ್ನು ಆದೇಶ ಮಾಡಿದ್ದಾರೆ ಆದೇಶ ಮಾಡಿರೋರು ಯಾರು ಅಥಾರಿಟಿಯವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಬಿಜೆಪಿಯ 26 ಜನ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಕೇಂದ್ರದಲ್ಲಿ ಹೋಗಿ ನೀರಾವರಿ ಸಚಿವರ ಹತ್ರ ಪ್ರಧಾನಮಂತ್ರಿ ಹತ್ರ ನಮ್ಮ ಕರ್ನಾಟಕ ಅನ್ಯಾಯ ಆಗುತ್ತೆ ಅಂತ ಕೇಳೋದು ಬಿಟ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರಲ್ಲ ರಾಜಕಾರಣ ನೀರಿನ ವಿಚಾರದಲ್ಲಿ ಮಾಡಬಾರ್ದು ನಿನ್ನೆ ಯಾರೋ ಕೇಳಿದ್ರು ಮಾಧ್ಯಮ ಸ್ನೇಹಿತರೆ ತಮಿಳ್ನಾಡಿನವ್ರಿಗೂ ನಮಗೂ ರಾಜಕೀಯವಾಗಿ ಹೊಂದಾಣಿಕೆ ಇದೆ ನೀವು ಅವ್ರಿಗೋಸ್ಕರ ಸಹಾಯ ಮಾಡ್ತಾಯಿದ್ದೀರಾ ಅಂತ ಮದಾಯಿ ಇದರಲ್ಲಿ ಗೋವಾದಲ್ಲೂ ಬಿಜೆಪಿಯವರೇ ಇದ್ದರು ಕರ್ನಾಟಕದಲ್ಲೂ ಬಿಜೆಪಿಯವರೇ ಇದ್ದರು ಕೇಂದ್ರದಲ್ಲೂ ಬಿಜೆಪಿ ಇದ್ದರು ಯಾಕೆ ಮಾಡಲಿಲ್ಲ ಮದಾಯಿ ಸಮಸ್ಯೆನ ಯಾಕೆ ಬಗೆಹರಿಸಲಿಲ್ಲ 5 ವರ್ಷ ನಾವು ತಮಿಳ್ನಾಡಿನವ್ರ ಜೊತೆ ಕಾಂಗ್ರೆಸ್ನಲ್ಲಿ ರಾಜಕೀಯವಾಗಿ ಹೊಂದಾಣಿಕೆ ಇರ್ಬೋದು ಆದರೆ ಯಾವತ್ತೂ ಸಹ ಅವರು ಕಾವೇರಿ ವಿಚಾರ ಬಂದಾಗ ಅವ್ರದೇ ಆದಂಥ ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ ನಾವು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ನಮ್ಮ ರೈತರ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಹಿಂದೆ ಇಲ್ಲ ಇವತ್ತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಕೇಂದ್ರದಿಂದ ಬಿಡಲಿಕ್ಕೆ ಅನುಮತಿ ಇಲ್ಲದೇ ಇದ್ರೂ ನಾವು ಅದನ್ನು ಹೇಗೋ ಅವರನ್ನು ಅಥಾರಿಟಿಯವರಿಗೆ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿಕೊಟ್ಟು ಇವತ್ತು ನಮ್ಮಲ್ಲೂ ಸಹ 4 ಡ್ಯಾಮಿನ ಅಚ್ಚುಕಟ್ಟಿನಲ್ಲಿ ನಾವು ಕುಡಿಯೋ ನೀರಿಗಾಗಲಿ ಅಥವಾ ಸ್ಟ್ಯಾಂಡಿಂಗ್ ಕ್ರಾಪ್ಗಾಗಲಿ ತೊಂದರೆ ಆಗದಂಗೆ ನೋಡ್ಕೋತಾ ಇದ್ದೀವಿ ನಮಗೆ ಮಳೆ ಇಲ್ಲದೆ ಇರೋದ್ರಿಂದ ದಿನೇ ದಿನೇ ನೀರಿನ ಮಟ್ಟ ಕೆಳಕ್ಕಿಳಿತಾ ಇದೆ ಸೊ ಭಾಳಷ್ಟು ಸಮಸ್ಯೆ ಇದೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟು ಮೊನ್ನೆ ಜಜ್ಮೆಂಟ್ ಬರಲಿಲ್ಲ 28ಕ್ಕೆ ಮತ್ತೆ ಕೇಸು ಮುಂದೂಡಿದೆ ನಾಳೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಸೊ ಅಲ್ಲಿ ಎಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತೀವಿ ಅದರ ಮೇಲೆ ಮುಂದೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ನಮ್ಮ ಸರ್ಕಾರದ ಪರಿಸ್ಥಿತಿಯನ್ನು ರೈತರ ಸಮಸ್ಯೆ ಬಗ್ಗೆ ವಿಚಾರವನ್ನು ಮಂಡಿಸಬೇಕು ಅನ್ನೋದ್ರ ಬಗ್ಗೆ ನಾಳೆ ಅಂತಿಮವಾಗಿ ಆಲ್ ಪಾರ್ಟಿ ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತೀವಿ ಬಟ್ ರಾಜಕಾರಣ ಬಿಜೆಪಿಯವರಾಗಲಿ ಜನತಾದಳದವರಾಗಲಿ ನೀರಿನ ಮೇಲೆ ರಾಜಕಾರಣ ಮಾಡ ಎಲ್ಲರೂ ಆಡಳಿತ ಮಾಡಿದಾಗ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಮಗೂ ರೈತರ ಬಗ್ಗೆ ಆಸಕ್ತಿ ಇದೆ ನಾವು ರೈತರ ಪರವಾಗಿದ್ದೀವಿ ರೈತರ ಸಮಸ್ಯೆಗೆ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ